ಹಾಯ್ ಫ್ರೆಂಡ್ಸ್, ನೋಡಿ ನಿನ್ನೆ ವಿಡಿಯೋ ಯಾರೆಲ್ಲ ನೋಡಿಲ್ಲ ನೋಡಿ, ಪಾರ್ಟ್ 1 ಹಾಕಿದ್ದೆ. ಸೊ ಇದು ಮುಂದುವರೆದ ಭಾಗ ಆಗ್ತಿರೋದು. ಆ ವಿಡಿಯೋ ಲೆಂತ್ ಆಗುತ್ತೆ ಅಂತ ಸೊ ಪಾರ್ಟ್ 1 ಪಾರ್ಟ್ 2 ಮಾಡಾಗ್ತಾ ಇರೋದು. ಪಾಪು ಮಲಗಿದ್ಲಲ್ವ, ನಾನು ಕೂಡ ಮಲಗಿದ್ದೆ. ಸೊ ಅಡುಗೆ ಮಾಡ್ತಾ ಇದ್ದೆ, ತೊಗರಿಬೇಳೆ ಮತ್ತು ಬೀನ್ಸ್ ಹಾಕ್ಬಿಟ್ಟು ಬಸ್ಸಾರು ಮಾಡೋಣ ಅಂತ. ಸೊ ಅಷ್ಟರೊಳಗೆ ಪಾಪು ಎದ್ದಳು, ಅವಳನ್ನ ಎತ್ಕೊಂಡು ಮಾಡ್ತಾ ಇದ್ದೀನಿ ನೋಡಿ, ಬೇಯಾಕಿದ್ದೀನಿ. ಸೊ ಬೀನ್ಸ್ ಮತ್ತು ತೊಗರಿಬೇಳೆ ಬೇಯಾಕಿದ್ದೀನಿ. ಈ ಸಾಂಬಾರು ಮಾಡಿ ತುಂಬ ಚೆನ್ನಾಗಿರುತ್ತೆ. ಸೊ ಒಂದೇ ಥರ ಸಾಂಬಾರು ತಿಂದು ಬೋರ್ ಆಗಿರುತ್ತಲ್ವ, ಈ ಥರ ಮಾಡಿ ಸಖತ್ತಾಗಿರುತ್ತೆ ಮಾತ್ರ ಟೇಸ್ಟು. ಒಂದು ಟೊಮೊಟೊ ಕೂಡ ಬೇಯಾಕಿದ್ದೀನಿ. ಪಾಪುಗೆ ಹಾಲು ಕಾಯಿಸಿದ್ದೆ. ಸೊ ಅವಳು ಎದ್ದಲ್ವ, ತಣ್ಣಗಾಗಕ್ಕೆ ಇಟ್ಟಿದ್ದೀನಿ. ಸೊ ತಣ್ಣಗಾದ್ಮೇಲೆ ಕುಡಿಸ್ಬೇಕು. ಸೊ ಇವಾಗ ತಣ್ಣಗಾಯಿತು, ಅವಳು ಹಾಲು ತೊಗೊತಿದ್ದೀನಲ್ವಾ, ಅದಕ್ಕೆ ಅಳ್ತಾ ಇದ್ದಾಳೆ ನೋಡಿ. ಅವಳು ಇನ್ನೇನು ಟೈಮ್ ಎದ್ದಾಳ್ತಾಳೆ ಅಂತ ಗೊತ್ತಿತ್ತಲ್ವ. ಸೊ ಅಡುಗೆ ಮಾಡ್ತಾ ಹಂಗೇ ಹಾಲು ಕಾಯಿಸಿದ್ದೆ. ಸೊ ಆವಾಗಲೇ ಒಂದು 3:30-4 ಗಂಟೆ ಆಗಿತ್ತು ಅನಿಸುತ್ತೆ. ಸೊ ಆವಾಗಲೇ ಮಲಗಿದ್ದು, ಇವಾಗ ಟೈಮ್ ಬಂದು 6:30 ಆಗಿದೆ. ಸೊ ಎದ್ದಲ್ವ, ಟಿ ವಿ ಹಾಕಿದ್ದೀನಿ. ಟಿ ವಿ ನೋಡ್ತಾ ನೋಡ್ತಾ ಹಾಲು ಕುಡಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಹಾಗೇ ಸ್ಪೂನಲ್ಲೇ ಕುಡಿಸ್ತೀನಿ. ನಿಪ್ಪಲ್ಗೆ ಹಾಕಿ ಕೊಡ್ತಾ ಇದ್ದೆ, ಒಂದಿನ ಕುಡಿದ್ಲು, ಆಮೇಲೆ ಅದನ್ನು ಪ್ರೆಸ್ ಮಾಡಿಬಿಟ್ಟು ಚೆಲ್ತಾಳೆ. ಸೊ ಹಂಗಾಗಿ ಸ್ಪೂನಲ್ಲೇ ಕುಡಿಸ್ತಾ ಇದ್ದೀನಿ. ಟಿ ವಿಯಲ್ಲಿ ಚಿಂಟು ಹಾಕಿದ್ದೀನಲ್ವ, ಏನೇನೋ ಮಾತಾಡಿಸ್ತಾ ಕುಡಿಸ್ಬೇಕು. ಸೊ ನೋಡಿ, ಅವ್ರು ಬರ್ತಾರೆ, ಇವಾಗ ಕುಡಿತಾರೆ, ಹಂಗೆ ಹಿಂಗೆ ಅಂತ ಹೇಳಿಬಿಟ್ಟು ಆ ಥರ ಹೇಳಿಬಿಟ್ಟು ಕುಡಿಸ್ಬೇಕು. ಸೊ ಇಲ್ಲೇ ಹಸಿನ ಹಾಲು ತೊಗೊತೀವಿ. ಸೊ ಸಂಜೆ ಹೊತ್ತು ಕುಡಿಸ್ತೀನಿ ಅವಳಿಗೆ. ಸೊ ನೋಡಿ, ಒಂದೊಂದು ಬಿಸ್ಕೆಟು ಕೊಡ್ತೀನಿ, ಶುಗರ್ಲೆಸ್ಸು. ಸೊ ಲೇಟಾಗಿ ತಿಂದು ಊಟ ಮಾಡಿದ್ದಿನ ಕೊಡಲ್ಲ, ಬೇಗ ಊಟ ಮಾಡಿರ್ತಾಳಲ್ವ ಆವತ್ತು ಕೊಡ್ತೀನಿ. ಸೊ ಡೈಲಿ ಏನು ಕೊಡಲ್ಲ, ಒಂದೊಂದು ದಿನ ಯಾವತ್ತಾದರೂ ಕೊಡ್ತೀನಿ. ಹೀಗೆ ಮಾತಾಡಿಸ್ಕೊಂಡು ಕುಡಿಸ್ತಾ ಇದ್ದೀನಿ ನೋಡಿ. ಬೇಳೆ ಮತ್ತು ಬೀನ್ಸು ಬೇಯ್ತಾ ಇದ್ದಾವೆ. ಆ ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸ್ತೀನಿ, ತುಂಬ ಸಖತ್ತಾಗಿರುತ್ತೆ. ಕುಡಿಸ್ಬಿಟ್ಟು ಆಮೇಲೆ ಸಿಗ್ತೀನಿ ನೋಡಿ. ಇವಾಗ ಹಾಲು ಕುಡಿಸಿ ಆಯಿತು. ಸೊ ಅಲ್ಲೇ ಕೂರಿಸಿ ಬಂದಿದ್ದೀನಿ. ಚಿಂಟು ಟಿ ವಿ ಹಾಕಿದರೆ ನೋಡ್ತಾ ಇರ್ತಾಳೆ. ಸೊ ಇವಾಗ ಬೇಳೆ ಮತ್ತು ಬೀನ್ಸು ಬೆಂದಿದೆ ನೋಡಿ. ಮಸಾಲೆ ಸಾಂಬಾರು ಮಾಡಿದರೆ ಕೆಲವರು ಇಷ್ಟಪಡಲ್ಲಲ್ವ, ಈ ಥರ ಮಾಡ್ಕೊಳ್ಳಿ ಫ್ರೆಂಡ್ಸ್. ಬೀನ್ಸ್ ಎಲ್ಲ ಇರುತ್ತೆ ಅಲ್ವ, ಸುಮ್ಮನೆ ಯಾವಾಗಲೂ ಒಂದೇ ಥರ ಮಸಾಲೆ ಸಾಂಬಾರು ಮಾಡಿದರೆ ತಿನ್ನೋಕ್ಕೂ ಆಗಲ್ಲ. ಈ ಥರ ಬಸ್ಸಾರು ಮಾಡಿದರೆ ತಿನ್ಬೋದಲ್ವ, ಟೇಸ್ಟಿಯಾಗಿ ಕೂಡ ಇರುತ್ತೆ. ಸೊ ಇವಾಗ ಬೆಂದಿದೆ, ಒಂದು ಪಾತ್ರೆ ಇಟ್ಕೊಂಡು ಒಂದು ಸ್ಪೂನಷ್ಟು ಎಣ್ಣೆ ಹಾಕೊತಾ ಇದ್ದೀನಿ. ಇದೇನು ತುಕ್ಕೆ ಅಂದರೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಫ್ರೈ ಮಾಡ್ಕೊಬೇಕು ರುಬ್ಬಕ್ಕೆ ಖಾರಕ್ಕೆ. ಸೊ ಹಂಗಾಗಿ ಎಣ್ಣೆ ಹಾಕೊತಾ ಇದ್ದೀನಿ. ಲೆಫ್ಟ್ ಸೈಡಲ್ಲಿ ಫೋನ್ ಇಟ್ಕೊಂಡಿದ್ದೆ ಅಲ್ವಾ, ಅದಕ್ಕೆ 3-3 ಸಲ ಎಣ್ಣೆ ಹಾಕೊತಾ ಇದ್ದೀರಾ ಥರ ಕಾಣಿಸ್ತು. ಸ್ವಲ್ಪ ಹಾಕ್ಕೊಂಡ್ರೆ ಸಾಕು. ಇವಾಗ ಎಣ್ಣೆ ಕಾದ ನಂತರ 2 ಬೆಳ್ಳುಳ್ಳಿನ ಬಿಡಿಸಿಟ್ಕೊಂಡಿದ್ದೀನಿ, 2 ಗೆಡ್ಡೆನ, 1 ಚಿಕ್ಕು ಈರುಳ್ಳಿನ ಕಟ್ ಮಾಡಿಟ್ಕೊಂಡಿದ್ದೀನಿ. ಸೊ ಎರಡು ಒಟ್ಟಿಗೆ ಹಾಕೋಬಿಟ್ಟು ಬ್ರೌನ್ ಕಲರ್ ಬರೋ ರೀತಿ ಫ್ರೈ ಮಾಡ್ಕೊಳ್ಳಿ. ಈ ಕಡೆ ಮಿಕ್ಸಿ ಜಾರಲ್ಲಿ ಬೀನ್ಸ್ ಜೊತೆಗೆ ಒಂದು ಟೊಮೊಟೊ ಬೇಯಿಸ್ಕೊಂಡಿದ್ದೆ, ಒಂದು ಟೊಮೊಟೊ, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕ್ಕೊಂಡಿದ್ದೀನಿ ಒಂದು ಮಿಕ್ಸಿ ಜಾರಲ್ಲಿ. ಸೊ ಹುಣಸೆಹಣ್ಣು ಕೂಡ ಹಾಕೋಬೋದು ಟೊಮೊಟೊ ಬದಲಾಗಿ. ಸೊ ನಾವು ಹುಳಿ ಜಾಸ್ತಿ ತಿನ್ನಲ್ಲ, ಇದು ಹುಳಿ ಹುಳಿ ಆಗಿದ್ದರೆ ಇಷ್ಟ ಆಗಲ್ಲ. ಸೊ ಹಂಗಾಗಿ ಒಂದು ಟೊಮೊಟೊ ಹಾಕ್ಕೊಂಡಿದ್ದೀನಿ. ಇವಾಗ 1 ಸ್ಪೂನಷ್ಟು ಜೀರಿಗೆ ಹಾಕೋತಾ ಇದ್ದೀನಿ. ನಾನು ನಮ್ಮಿಬ್ಬರಿಗೆ ಮಾಡ್ಕೊತಾ ಇರೋದು, 2 ಟೈಮಿಗೆ ಆಗೋವಷ್ಟು, ಸಂಜೆ ಮತ್ತು ಬೆಳಗ್ಗೆ ಆಗೋವಷ್ಟು ಮಾಡ್ಕೊತಾ ಇದ್ದೀನಿ 2 ಟೈಮಿಗೆ. ಸೊ ನೀವು ಸ್ವಲ್ಪ ಜಾಸ್ತಿ ಜನಕ್ಕೆ ಮಾಡೋದಾದರೆ ಸ್ವಲ್ಪ ಕ್ವಾಂಟಿಟಿನ ಜಾಸ್ತಿ ಮಾಡ್ಕೊಂಡ್ರೆ ಆಯ್ತಷ್ಟೇ. 1 ಟೊಮೊಟೊ ಬದಲಿಗೆ 2 ಟೊಮೊಟೊ ಹಾಕ್ಕೊಂಡ್ರೆ ಸಾಕು. ತೆಂಗಿನಕಾಯಿ ತುರಿನ ಸ್ವಲ್ಪನೇ ಹಾಕ್ಕೊಳ್ಳಿ, ಜಾಸ್ತಿ ಇದ್ದರೆ ಚೆನ್ನಾಗಿ ಬರಲ್ಲ. ಸೊ ಜೀರಿಗೆ ಹಾಕ್ಕೊಬಿಟ್ಟು 1-2-3 ಮೆಣಸು ಹಾಕ್ಕೊಂಡಿದ್ದೀನಿ. ಖಾರಕ್ಕೆ ತಕ್ಷಣಷ್ಟು ಖಾರದ ಪುಡಿ ಹಾಕ್ಕೊಂಡೆ, 1/2 ಸ್ಪೂನಷ್ಟು ಹಾಕ್ಕೊಂಡೆ ನಾನು. ಇವಾಗ ನೋಡಿ, ಇದು ಬ್ರೌನ್ ಕಲರ್ ಬರೋ ರೀತಿ ಫ್ರೈ ಮಾಡಿಕೊಂಡೆ. ಇದನ್ನ ಎತ್ಬಿಟ್ಟು ಮಿಕ್ಸಿ ಜಾರಲ್ಲಿ ಹಾಕ್ಕೊತೀನಿ ಇವಾಗ ನೋಡಿ. ಇಷ್ಟಾದರೆ ಸಾಕು, ಎಲ್ಲ ಮಿಕ್ಸಿ ಜಾರಿಗೆ ಹಾಕ್ಕೊಂಬಿಟ್ಟು ನೈಸಿಗೆ ರುಬ್ಕೊಬೇಕು. ಫುಲ್ ತರಿ ತರಿನೂ ಅಲ್ಲ, ಫುಲ್ ನೈಸು ಅಲ್ಲ, ತೋರಿಸ್ತೀನಿ. ಮೀಡಿಯಮ್ಮಾಗಿ ರುಬ್ಕೊಬೇಕು. ಈಗೆಲ್ಲ ಎತ್ತಾಕ್ಕೊಂಡೆ. ಸೊ ಇದೇ ತಪ್ಪಲೆಯಲ್ಲಿ ಸಾರು ಮಾಡ್ಕೊತೀನಿ, ಹೆಂಗೋ ಎಣ್ಣೆ ಇದೆಯಲ್ವಾ. ಸೊ ಇವಾಗ ಬೀನ್ಸು ಮತ್ತು ಕಾಳು ಕೂಡ ಬೆಂದಿದೆ, ಇದೊಂದು ಸ್ವಲ್ಪ ಎತ್ಕೊಂಡು ತಣ್ಣಗಾಗಕ್ಕೆ ಇಟ್ಕೊಬೇಕು. ಇದು ಕೂಡ ಹಾಕ್ಕೊಂಡು ರುಬ್ಕೊಬೇಕಲ್ವಾ ನೋಡಿ. ಹಿಂಗೆ ಪ್ರೆಸ್ ಮಾಡಿದರೆ 2 ಹೋಳು ಆಗ್ತಾ ಇದೆ, ಚೆನ್ನಾಗೇ ಬೆಂದಿದೆ, ಮ್ಯಾಶ್ ಆಗ್ತಾ ಇದೆ. ಸೊ ನೋಡಿ, ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಎಲ್ಲ ಹಾಕ್ಕೊಂಡೆ, ಇವಾಗ ರುಬ್ಕೊತೀನಿ ಇದನ್ನು. ಟೊಮೊಟೊ ಇದೆಯಲ್ಲ, ರುಬ್ಕೊಬೋದು.
ಕಾಳು ಕೂಡ ಎತ್ತಿಟ್ಕೊಂಡಿದ್ದೀನಿ ನೋಡಿ. ಇಷ್ಟು ಒಂದೊಂದು ಬೀನ್ಸ್ ಇದೆ ಅಷ್ಟೇ, ಜಾಸ್ತಿ ಬೀನ್ಸ್ ಹಾಕೊಳಕ್ಕೆ ಹೋಗ್ಬೇಡ್ರಿ, ಎಲ್ಲ ಆಯ್ದು ಹಾಕಿದ್ದೀನಿ. ಸೊ ಬೀನ್ಸ್ ಸ್ವಲ್ಪನೇ ಹಾಕ್ಕೊಳ್ಳಿ, ಕಾಳು ಜಾಸ್ತಿ ಹಾಕ್ಕೊಳ್ಳಿ. ನಿಮಗೆ ಅದ ಎಷ್ಟು ಬೇಕು, ಗಟ್ಟಿ ಬೇಕಂದರೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ಮೀಡಿಯಮ್ಮಾಗಿ ಬೇಕಂದರೆ ನಾನು ಹಾಕ್ಕೊಂಡಿರೋ ಅಷ್ಟೇ ಸಾಕು, ಎರಡು ಟೈಮಿಗೆ ಆಗುತ್ತೆ ಇದೇನೆ. ಸೊ ನೋಡಿ, ನಾನು ನೀರು ಏನೋ ಹಾಕ್ಕೊಂಡಿಲ್ಲ, ಟೊಮೊಟೊ ಹಾಕಿದ್ನಲ್ಲ ಹಂಗೆ ರುಬ್ಕೊಂಡೆ. ಇವಾಗ ಇನ್ನೂ ನೈಸ್ಗೆ ಆಗಬೇಕಲ್ಲ, ಸೊ ಹಂಗಾಗಿ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ. ನೋಡಿ, ನೀರು ಹಾಕ್ಕೊಂಡು ರುಬ್ಕೊಂಡೆ ನೋಡಿ, ಈ ಅದ್ದದಲ್ಲಿದೆ. ಸೊ ಇವಾಗ ಕಾಳು ಮತ್ತು ಬೀನ್ಸ್ ಸ್ವಲ್ಪ ಇದೆ ನೋಡಿ, ಬೀನ್ಸ್ ಅಲ್ಲಲ್ಲಲ್ಲಲ್ಲಿ ಒಂದೊಂದಿದೆ. ಸೊ ಏನಾಗಲ್ಲ. ಸೊ ಇವಾಗ ಇದನ್ನ ಹಾಕ್ಕೊಂಬಿಟ್ಟು ಸ್ವಲ್ಪ ಒಂದು ಮೂರು ನಾಲ್ಕು ರೌಂಡ್ ಹಾಕ್ಸ್ಕೊಂಡ್ರೆ ಸಾಕು, ಫುಲ್ ನೈಸಿಗೆ ರುಬ್ಬಕ್ಕೆ ಹೋಗ್ಬೇಡ್ರಿ, ಚೆನ್ನಾಗಿ ಬರಲ್ಲ ಸಾಂಬಾರು. ನೋಡಿ, ಈಗ ರುಬ್ತಾ ಇದ್ನಲ್ವಾ, ಮಿಕ್ಸಿ ಸೌಂಡ್ಗೆ ನನ್ನ ಮಗಳು ಓಡ್ ಬರ್ತಾ ಇದ್ದಾಳೆ. ಇನ್ನು ಈರುಳ್ಳಿ ಎಲ್ಲ ಕಟ್ ಮಾಡಿ ಸಿಪ್ಪೆ ಎಲ್ಲ ಅಲ್ಲೇ ಇದೆ, ಎತ್ತಾಕಬೇಕು. ಸೊ ಎತ್ತಾಕಿಲ್ಲ, ನೋಡ್ತಾ ಇದ್ದಾಳೆ ನನ್ನ ಮಗಳು. ಬಾ ಈ ಕಡೆ ಬಾ, ಈ ಕಡೆ ಈ ಕಡೆ ಬಾ, ನೀರ್ ಕ್ಯಾನ್ ಐತೆ ನೋಡಲ್ಲ, ಈ ಕಡೆ ಬಾ, ಸಿಪ್ಪೆ ತುಳಿಬೇಡ, ಈ ಕಡೆ ಬಾ, ಈ ಕಡೆ ನೋಡು, ಈ ಕಡೆ ಬಾ, ಈ ಕಡೆ ಬಾ. ನೋಡಿ, ಇವಾಗ ಬೆಳ್ಳುಳ್ಳಿ ಮತ್ತು ಈರುಳ್ಳಿನ ಫ್ರೈ ಮಾಡ್ಕೊಂಡಿದ್ವಲ್ವಾ, ಅದೇ ಚರಕ್ಲಲ್ಲೇ ನಾನು ಸಾಂಬಾರು ಮಾಡ್ಕೊತಾ ಇದ್ದೀನಿ. ಎರಡು ಟೈಮೇ ಇಷ್ಟು ಸಾಕಾಗೋಗುತ್ತೆ ನಮಗೆ ಇರೋರಿಬ್ಬರಿಗೆ. ಸೊ ನೋಡಿ, ಸ್ವಲ್ಪ ಆಯಿಲ್ ಇದೆ ಫ್ರೈ ಮಾಡ್ಕೊಂಡಿರೋದೆ, ಅದಕ್ಕೆ ಇನ್ನೊಂದು ಸ್ವಲ್ಪ ಆಯಿಲ್ ಹಾಕ್ಕೊತಾ ಇದ್ದೀನಿ, ಒಗ್ಗರಣೆ ಹಾಕ್ಕೊಳಕ್ಕೆ ಇದು. ನೋಡಿ, ಅದೇ ಪಾತ್ರೆಲೇ ಮಾಡ್ಕೊಳ್ಳೋದ್ರಿಂದ ಪಾತ್ರೆ ಕೂಡ ಜಾಸ್ತಿ ಆಗೋಲ್ಲ, ಟೈಮ್ ಕೂಡ ಸೇವ್ ಆಗುತ್ತಲ್ವಾ. ನಾನು ಸ್ವಲ್ಪ ಬಸ್ಸಾರು ಮಾಡೋದಾದರೆ ನಾನು ಯಾವಾಗಲೂ ಇದೇ ಥರ ಐಡಿಯಾ ಉಪಯೋಗಿಸೋದು. ಸೊ ಇವಾಗ ಎಣ್ಣೆ ಕಾದ್ಮೇಲೆ ಅದಕ್ಕೆ ಒಂದು ಚಿಟಿಕೆಯಷ್ಟು ಸಾಸಿವೆ ಹಾಕ್ತಾ ಇದ್ದೀನಿ. ನೋಡಿ, ಸಾಸಿವೆ ಚುಸ್ ಅಂದಮೇಲೆ, ಸಾಸಿವೆ ಚಿಟಪಟ ಅಂದಮೇಲೆ ಸ್ವಲ್ಪ ಕರಿಬೇವು ಹಾಕ್ಕೊತಾ ಇದ್ದೀನಿ. ನನ್ನ ಹತ್ರ ಒಣ ಕರಿಬೇವು ಇತ್ತು, ಅದನ್ನೇ ಹಾಕ್ಕೊತಾ ಇದ್ದೀನಿ. ಯಾವುದಾದ್ರೂ ಹಾಕ್ಕೋಬೋದು, ಹಸಿ ಕರಿಬೇವು, ಒಣ ಕರಿಬೇವು. ನೋಡಿ, ಪಾಪು ಈಚೆ ಹೋಗ್ತಾ ಇದ್ದಾಳೆ. ಸೊ ಇಲ್ಲಿ ಸಾಂಬಾರು ಮಾಡ್ತಾ ಇದ್ದೀನಿ, ಟಿ ವಿ ಹಾಕಿದ್ದೀನಲ್ವಾ, ಸೊ ಅವಳೆಲ್ಲ ಹೋಗಲ್ಲ, ಬಂದರೆ ಅಡುಗೆ ಮನೆ ಇಲ್ಲ ಅಲ್ಲ ಅಷ್ಟೇ. ಸೊ ಇವಾಗ ಖಾರ ರುಬ್ಕೊಂಡಿದ್ನಲ್ವಾ, ಅದನ್ನು ಇದಕ್ಕೆ ಹಾಕ್ಕೊಳ್ಳಿ. ಸೊ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ಹಾಕ್ಕೊತಾ ಇದ್ದೀನಿ ಖಾರ. ಇದನ್ನು ಚೆನ್ನಾಗಿ ಕುದಿಸ್ಕೊಬೇಕು, ರುಬ್ಕೊಂಡಿದ್ವಲ್ವಾ ಅದನ್ನು. ನೋಡಿ, ಇವಾಗ ಒಂದು ನೀಟಾಗಿ ಒಂದು ಮಿಕ್ಸ್ ಮಾಡಿ, ಸೊ ಮಿಕ್ಸ್ ಮಾಡಿಬಿಟ್ಟು ಹಾಗೇ ಕುದಿಸ್ಕೊಳ್ಳಿ. ಜಾರ್ ತೊಳೆದ್ಬಿಟ್ಟು ನೀರು ಹಾಕ್ಕೊಂಡು ಬೇಕಾದರೆ ಕುದಿಸ್ಕೊಬೋದು. ಸೊ ಇವಾಗ ಇದು ಚೆನ್ನಾಗಿ ಕುದೀಲಿ. ಅಷ್ಟರೊಳಗೆ ಬೀನ್ಸು ಮತ್ತು ಬೇಳೆ ಇತ್ತಲ್ವಾ, ಅದನ್ನು ಸಪ್ರೇಟ್, ನೀರು ಇತ್ತಲ್ವಾ ಅದನ್ನು ಸಪ್ರೇಟ್ ಮಾಡ್ಕೊಬೇಕು. ಸೊ ಅದನ್ನು ಫ್ರೈ ಮಾಡ್ಕೊಳ್ಳೋಕ್ಕೆ ಈರುಳ್ಳಿ ಮತ್ತು ಕಾಯಿತುರಿ ತುರಿದಿಟ್ಕೊಂಡಿದ್ದೀನಿ. ಇದು ನೋಡಿ, ಬೇಳೆ ಬೇಯಿಸಿದ ನೀರು ಬಸ್ತಿ ಇಟ್ಕೊಂಡಿದ್ದೀನಿ, ಎರಡು ಮೆಣಸಿನ್ಕಾಯಿ ಕೂಡ ಹಾಕ್ಕೊಂಡಿದ್ದೀನಿ. ಸೊ ಇವಾಗ ಚೆನ್ನಾಗಿ ಕುದೀತಾ ಇದೆ. ಮೆಣಸಿನ್ಕಾಯಿ ಅಂದರೆ ಬೀನ್ಸಲ್ಲೇ ಇತ್ತು, ಸೊ ಎರಡೇ ಅಲ್ವಾ ಬೇಯಿಸ್ಕೊಂಡೆ. ಖಾರ ಬೇಕಂದರೆ ಅದನ್ನು ಕಿವುಚ್ಕೊಬೋದು, ಚೆನ್ನಾಗಿರುತ್ತೆ. ಸೊ ಇವಾಗ ಅದು ಕುದೀತಲ್ವ ಖಾರ, ಕುದ್ಮೇಲೆ ಇವಾಗ ಈ ಸಪ್ರಸ ಅಂತೀವಿ ನಾವು. ಸೊ ಇದನ್ನು ಚೆನ್ನಾಗಿ ಬಸ್ಕೊಂಡಿದ್ದಲ್ವ ಬೇಳೆ ನೀರು, ಇದನ್ನು ಉಯ್ಕೊತಾ ಇದ್ದೀನಿ. ಸೊ ನಿಮ್ಗೆ ಅದ ಎಷ್ಟು ಬೇಕೋ ಅಷ್ಟಕ್ಕೆ ಹಾಕ್ಕೊಳ್ಳಿ. ನೋಡಿ, ಇಷ್ಟು ಗಟ್ಟಿ ಇದ್ದರೆ ಸಾಕನ್ಸುತ್ತೆ. ನೋಡಿ, ತೀರ ಗಟ್ಟಿ ಇದ್ದರೂ ಚೆನ್ನಾಗಲ್ಲ, ತೀರ ತೆಳು ಇದ್ದರೂ ಚೆನ್ನಾಗಲ್ಲ, ಮೀಡಿಯಂ ಮಧ್ಯದಲ್ಲಿರಬೇಕು ಸಾಂಬಾರು, ಹಂಗಾದರೆ ರುಚಿಯಾಗಿರುತ್ತೆ. ಇವಾಗ ನೋಡಿ, ಇಷ್ಟ ಆಯಿತು. ಪಾಪು ಅಲ್ಲೇ ಕುತ್ಕೊಂಡಿದ್ದಾಳೆ, ಅವಳನ್ನು ನೋಡ್ಕೊತಾ ಇದ್ದೀನಿ. ಇವಾಗ ಚೆನ್ನಾಗಿ ಕುದಿಸ್ಕೊಬೇಕು. ಬೇಳೆಗೆ ಮತ್ತು ಬೀನ್ಸಿಗೆ ಉಪ್ಪಾಕಿ ಬೇಯಿಸಿರೋದ್ರಿಂದ ಸಾಂಬಾರು ಟೇಸ್ಟ್ ನೋಡಿಕೊಂಡು ನೀವು ಬೇಕಂದರೆ ಉಪ್ಪು ಆ್ಯಡ್ ಮಾಡ್ಕೊಳ್ಳಿ, ಇಲ್ಲ ಸಾಕಾಗುತ್ತೆ ಅಂದರೆ ಅದೇ ಸಾಕು. ಏಕೆಂದರೆ ಬೇಳೆ ನೀರಿಗೆ ಉಪ್ಪು ಇರುತ್ತೆ, ನೋಡ್ಕೊಂಡು ಉಪ್ಪು ಹಾಕ್ಕೊಬೇಕು. ಈ ಕಾಯಿತುರಿ ಈರುಳ್ಳಿ ಹಾಕ್ಬಿಟ್ಟು ಕಾಳು ಕೂಡ ಫ್ರೈ ಮಾಡಿಕೊಂಡೆ, ಅದೇನು ವೀಡಿಯೋ ಮಾಡಲಿಲ್ಲ, ಇನ್ನೇನಿಲ್ಲ. ಈರುಳ್ಳಿ ಮತ್ತು ಕಾಯಿತುರಿ ಸ್ವಲ್ಪ ಖಾರದ ಪುಡಿ ಹಾಕಿ ಫ್ರೈ ಮಾಡ್ಕೊಳೋದು ಅಷ್ಟೇ, ಎಣ್ಣೆ ಬಿಟ್ಕೊಂಡು. ಇವಾಗ ಸ್ವಲ್ಪ ಉಪ್ಪು ಬೇಕನ್ನಿಸ್ತು, ಹಾಕ್ಕೊಂಡೆ. ಹಾಕ್ಕೊಂಬಿಟ್ಟು ಒಂದು ಎರಡು ಕುದಿ ಕುದಿಸಿದರೆ ಸಾಕು, ಸಾಂಬಾರು ರೆಡಿ. ಈ ಕಡೆ ಕಾಳು ಕೂಡ ರೆಡಿ ಆಯಿತು. ನೋಡಿ, ಎಷ್ಟು ಚೆನ್ನಾಗಿದೆ ಅಂತ, ಗಮ್ ಅಂತ ಸ್ಮೆಲ್ ಬರ್ತಾ ಇದೆ. ತುಂಬ ಇಷ್ಟ ಈ ಸಾಂಬಾರು ಅಂತೂ ನನಗೆ. ಇದಕ್ಕೆ ಮುದ್ದೆ ಮಾಡ್ಕೊಂಡು ಊಟ ಮಾಡಿದರೆ ಸಖತ್ತಾಗಿರುತ್ತೆ ಮಾತ್ರ. ನೋಡಿ, ಕಾಳು ಕೂಡ ರೆಡಿಯಾಯಿತು, ಚೆನ್ನಾಗಿ ಹುರ್ಕೊಂಡಿದ್ದೀನಿ. ಸ್ವಲ್ಪ ಬೇಯಬೇಕಷ್ಟೇ ಇದು. ಇವಾಗ ಸಾಂಬಾರು ಕೂಡ
ರೆಡಿ, ಕಾಳು ಕೂಡ ರೆಡಿ ಎತ್ತಿಟ್ಕೊಂಡಿದ್ದೀನಿ. ಸಾಂಬಾರು ಕೂಡ ರೆಡಿ ಆಯಿತು. ಇದು ಹಾಲು ಕಾಯಿಸಿದ್ದೆ ಎಪ್ಪಾಕ್ಲಿಕ್ಕೆ ಅಂತ. ಬೆಳಗ್ಗೆ ಹಾಲು ಕುಡಿಲಿಲ್ಲ, ಸೊ ಉಳ್ಕೊಂಡಿತ್ತು ಜಾಸ್ತಿನೇ. ಸೊ ಎಪ್ಪಾಕೋಣ ಅಂತ ಕಾಯಿಸಿ ಇಟ್ಟಿದ್ದೀನಿ ಆಲ್ರೆಡಿ. ಸೊ ನೋಡಿ, ಇವಾಗ ಸ್ವಲ್ಪ ಪಾತ್ರೆ ಇದೆ ತೊಳೆದ್ಬಿಟ್ಟು, ಈ ಅಡುಗೆ ಮನೆ ಸ್ವಲ್ಪ ಕ್ಲೀನ್ ಮಾಡಬೇಕು. ಅಡುಗೆ ಮನೆ ಸಾಂಬಾರು ಮಾಡಿದ್ದಲ್ವ, ಸ್ವಲ್ಪ ಗಲೀಜಾಗಿದೆ, ಎಲ್ಲ ಕ್ಲೀನ್ ಮಾಡಿಕೊಂಡು ಪಾತ್ರೆ ಕೂಡ ತೊಳ್ಕೊತೀನಿ. ಸೊ ಎಲ್ಲ ತೊಳೆದಿಟ್ಟಾಯಿತು. ಇವಾಗ ಪಾಪು ಚಿನ್ನು ಮಮ್ಮಿ ಅಲ್ಲಿ ಮಮ್ಮಿ ಕೂತಿದ್ದೀನಿ. ಚಿನ್ನು ಮಮ್ಮಿ ಅಲ್ಲಮ್ಮ, ಚಿನ್ನು ಮಮ್ಮಿ ಅಲ್ಲಮ್ಮ, ಎಲ್ಲಿ ಮಮ್ಮಿ? ಪಾಪ ಎಲ್ಲಿ? ಪಾಪ ಪಾಪ ಎಲ್ಲಿ? ಸಣ್ಣ ಪಾಪ ಎಲ್ಲಿ? ಎಲ್ಲಪ್ಪ ಸಣ್ಣ ಪಾಪ ಎಲ್ಲಿ? ಏ ಕಳಾದು, ಮಮ್ಮಿ ತೋರ್ಸೋದಿಕ್ಕೆ, ಮಮ್ಮಿ ತೋರ್ಸು, ಮಮ್ಮಿ ತೋರ್ಸಿದ್ರೆ ಕೊಡೋದು. ಮಮ್ಮಿಗೊಂದು ಪಪ್ಪಿ ಕೊಡು. ಮಮ್ಮಿಗೊಂದು ಪಪ್ಪಿ ಕೊಡು, ಮಮ್ಮಿಗೊಂದು ಪಪ್ಪಿ ಕೊಟ್ರೆ. ಎಲ್ಲ ರೆಡಿ ಆಯ್ತಲ್ವಾ, ಅನ್ನ ಮುದ್ದೆ ಮಾಡ್ಕೊಬೇಕು. ಇವಾಗ ಹರ್ಷ ಕೂಡ ಬಂದರು, ಅವ್ರು ಬಂದಮೇಲೆ ರೈಸ್ ಮತ್ತು ಮುದ್ದೆ ಮಾಡ್ಕೊಳ್ಳೋಣ ಅಂತ ಸುಮ್ಮನೆ ಅದೇ ಸೊಪ್ಪು ತಂದಿದ್ದಾರೆ, ಚಿಲ್ಕವರೆ ಸೊಪ್ಪು ಮತ್ತು ಸಬ್ಬಾಸ್ಕಿ ಸೊಪ್ಪು ತಂದಿದ್ದಾರೆ. ಸೊ ಅದನ್ನು ಇವಾಗಲೇ ಬಿಡಿಸಿಟ್ಕೊತಾ ಇದ್ದೀನಿ, ಏಕೆಂದರೆ ಅವ್ರ ಪಾಪು ನೋಡ್ಕೋತಾರಲ್ವಾ. ಸೊ ಫ್ರಿಜ್ಜಲ್ಲಿ ಹಾಗೆ ಇಡೋಕ್ಕಾಗಲ್ಲ, ನಾನು ಯಾವಾಗ ತರ್ತಾರ ಅವಾಗಲೇ ಬಿಡಿಸಿಟ್ಕೊತಿದ್ದೀನಿ. ನೋಡಿ, ಟೈಮ್ ಆಲ್ರೆಡಿ 8:30 ಆಗಿದೆ. ಸೊ ಬಿಡಿಸಿ ಕವರಲ್ಲಿ ಹಾಕಿ ಎತ್ತಿಟ್ಕೊತೀನಿ. ಎರಡು ಕಟ್ ತಂದಿದ್ದಾರೆ ನೋಡಿ, 30 ರೂಪಾಯಿ ಅಂತೆ. ಸೊ ಅರ್ಧ ಗಲೀಜೆ ಇದೆ ಅದರಲ್ಲಿ ನೋಡಿ, ಅರ್ಧ ಸೊಪ್ಪು ಬಂದಿದೆ, ಅರ್ಧ ವೇಸ್ಟ್ ಬಂದಿದೆ ನೋಡಿ. ಇಷ್ಟು ಸೊಪ್ಪಾಗಿದೆ. ಎಲ್ಲ ಆಯಿತು, ಎತ್ತಿಟ್ಬಿಟ್ಟು ಮುದ್ದೆ ಕೂಡ ತಿರುವುದೆ. ಸೊ ನೋಡಿ ಎಷ್ಟು ಸಾಫ್ಟಾಗಿ ತಿರುವಿದ್ದೀನಿ ಮುದ್ದೆ. ನೈಟ್ ಹೊತ್ತು ಮುದ್ದೆ ಮಾಡಬೇಕು, ಸೊ ಹಂಗಾಗಿ ಅರ್ಶಿಂಗೆ ಮುದ್ದೆ ಇಷ್ಟ, ಸೊ ಹಂಗಾಗಿ ಮುದ್ದೆ ಮಾಡ್ತೀನಿ. ಸೊ ಮುದ್ದೆ ರೆಡಿ ಆಯಿತು. ಇವಾಗ ಕಾಳು ಕೂಡ ಹಾಕೊತಾ ಇದ್ದೀನಿ ನೋಡಿ. ಅರ್ಶಿಂಗೆ ಪಾಪುಗೆ ಫಸ್ಟು ಅರ್ಶಿಂಗೆ ಕೊಡ್ತೀನಿ, ಹಂಗೆ ಪಾಪುಗೂ ಸಹ ಊಟ ಮಾಡಿಸ್ತೀನಿ. ಸೊ ನೋಡಿ, ಈ ಥರ ಸಾಂಬಾರು ಮಾಡಿದಾಗ ಮುದ್ದೆ ಇರಲೇಬೇಕು, ಹಂಗಾದರೆ ಒಳ್ಳೆ ರುಚಿ ಕೊಡುತ್ತೆ ಅಲ್ವಾ ಫ್ರೆಂಡ್ಸ್. ನೋಡಿ ಸಾಂಬಾರು ಕೂಡ ಎಷ್ಟು ಚೆನ್ನಾಗಿದೆ, ಗಮ್ಮಂತ ಸ್ಮೆಲ್ ಕೂಡ ಬರ್ತಾ ಇದೆ, ರುಚಿ ಕೂಡ ಸೂಪರಾಗಿದೆ, ತುಂಬ ಈಸಿ ಕೂಡ, ಕ್ವಿಕ್ಕಾಗಿ ಮಾಡ್ಕೋಬೋದು. ಇನ್ನೊಂದು ಸಾಂಬಾರು ಮಾಡಿರಲ್ಲ ಅಲ್ವಾ, ಕ್ವಿಕ್ಕಾಗಿ ಕೂಡ ಮಾಡ್ಕೊಬೋದು. ಓಕೆ ಫ್ರೆಂಡ್ಸ್, ಇವಾಗ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆಯಿತು ಅಂತ ತಿಳ್ಕೊತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್ ಬಾಯ್, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ.